ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನೀವಿಲ್ಲಿ ನೋಡ್ತಾ ಇದ್ರೆ ನಮ್ಮ ಕೂಕನಪಳ್ಳಿಯಲ್ಲಿ ನಡೆಯುವಂತಹ ಕುರಿ ಸಂತೆಯ ಚಿತ್ರಣ. ಬಹಳಷ್ಟು ದಿನಗಳಿಂದ, ಬಹಳಷ್ಟು ದಿನ ಅಂತಲ್ಲ, ಆಲ್ಮೋಸ್ಟ್ 3-4 ತಿಂಗಳಾಗಿತ್ತು ನಾನು ಈ ಒಂದು ಕುರಿ ಸಂತೆಗೆ ಬಂದು ಕುರಿ ಸಂತೆಯ ವಿಡಿಯೋನ ಮಾಡಿ. ಸೊ ಸಾಕಷ್ಟು ಜನ ಮಾಡಿ ಸರ್, ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ನಾನು ಸ್ವಲ್ಪ ಬಿಡು ಮಾಡಿಕೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೂಕನಪಳ್ಳಿ ಕುರಿ ಸಂತೆಯ ಸಂಪೂರ್ಣ ಚಿತ್ರಣವನ್ನು ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, 4 ತಿಂಗಳ ಕುರಿ ಮರಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ, 3-4 ತಿಂಗಳ ಆಡಿನ ಮರಿಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ, ಟಗರಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಗಬ್ಬದ ಕುರಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಅಷ್ಟೇ ಅಲ್ಲದೆ ನಮ್ಮ ಎಳಗ ಟಗರಿ ಮರಿಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ರೈತ ಬಾಂಧವರೇ, ನೀವೇನಾದರೂ ಹಸು ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದು ನಿಮ್ಮಲ್ಲಿರುವಂತಹ ಮೇವನ್ನು ಕಟ್ ಮಾಡಲು ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಹುಡುಕ್ತಾ ಇದ್ದರೆ, ಅಥವಾ ಒಂದು ಖಾರ ಕುಟ್ಟುವ ಮಷೀನನ್ನು ಹುಡುಕ್ತಾ ಇದ್ದರೆ, ಅಥವಾ ಸ್ವಂತ ಮನೆಯಲ್ಲಿಯೇ ಒಂದು ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಎಣ್ಣೆ ಗಾಣದ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತು ಶಾವಿಗೆ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಕಾಣಿಸ್ತಿರುವ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು. ಅದರ ಜೊತೆಗೆ ಗೋಧಿ, ಜೋಳ, ಮೆಕ್ಕೆಜೋಳ, ಬೇಳೆ, ಮಸಾಲೆ ಯಾವುದೇ ಇರಲಿ, ಬಿಸಿರಿ ತಮ್ಮ ಮನೆಯಲ್ಲೇ 30-40 ಪೈಸೆ ಪ್ರತಿ ಕಿಲೋ ವೆಚ್ಚದಲ್ಲಿ. ISO ಮಾನ್ಯತೆ ಉಳ್ಳ ಸಂಪೂರ್ಣ ಆಟೋಮ್ಯಾಟಿಕ್ ಜರ್ಮನ್ ಟೆಕ್ನಾಲಜಿಯಿಂದ ತಯಾರಿಸಲಾದ ದಣಿವುರಹಿತ ಆಟಾ ಚಕ್ಕಿ. ಗಿರಣಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯಬೇಕಿಲ್ಲ, ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ಫಟಾಫಟ್ ಹಿಟ್ಟು. ಗೃಹಿಣಿಯರ ನೆಚ್ಚಿನ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ, ಸ್ತ್ರೀಯರ ಸ್ಮಾರ್ಟ್ ಗಿರಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮೊಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂತಹ ಕುರಿ ಮರಿಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಹೆಸರು ಕರಿಯಪ್ಪ ಅಂತೇಳಿ, ನಮ್ದು ಕೊಪ್ಪಳ ಡಿಸ್ಟ್ರಿಕ್ಟ್ ದನಕನದೊಡ್ಡಿ ಅಂತೇಳಿ ಸರ್ ನಮ್ಮೂರು. ಇಲ್ಲಿರೋದು ಇದು ಅಮ್ಮಿನಗಡದ ಎಳಗ ಸರ್. ಇದು ಅಮ್ಮಿನಗಡದ ಎಳಗ ಎಳಗ ಸರ್. ಇದು ಟೋಟಲ್ 63 ಐತಿ ಸರ್. ಇದೊಂದು 63 ಐತಿ ಸರ್. ಕೆಂಗುರಿ ಅಮ್ಮಿನಗಡ ಎರಡದು ಇವು 63 ಐತಿ ಸರ್. ಇದು ಕೆಂಗುರಿ ಒಂದು 63, ವೈಟ್ ಮರಿ ಒಂದು 63 ಐತಿ ಸರ್. ಏನ್ ರೇಟ್ ಹೇಳ್ತೀರಿ ಸರ್ ಎಳಗ? ಇದು 9,700 ಹೇಳ್ತೀವಿ ಸರ್. 8,000, 8,100 ಹಿಂಗ್ ಬಂದ್ರೆ ಬಿಡ್ತೀವಿ ಸರ್. ಎಷ್ಟ್ ತಿಂಗಳದವ್ರಿ ಮರಿ ಇದು ಸರ್? ಇದು 4.5 ತಿಂಗಳು ಐತಿ ಸರ್. 4.5 ತಿಂಗಳು. ಇವು ಕೆಂಗುರಿ? ಕೆಂಗುರಿ ಇದು 3.5 ತಿಂಗಳು ಐತಿ ಸರ್. ಏನ್ ರೇಟ್ ಹೇಳ್ತೀರಿ ಸರ್ ಕೆಂಗುರಿ? ಕೆಂಗುರಿ ಇದು 6,800 ಹೇಳ್ತೀವಿ ಸರ್. 6,100 ಇಲ್ಲ 200 ಬಂದ್ರೆ ಬಿಡ್ತೀವಿ ಸರ್. ಇದೋ ಸರ್, ಇನ್ನು ಊರಾಗಾದ್ರೆ ಇರ್ತಾವ ಸರ್. ಇನ್ನ ನಮ್ ಫ್ರೆಂಡ್ ಫಾರ್ನ್ ಬೇಕಾದ್ರೆ ಅದ ಸರ್. ನಾವು ಕೂಕಂಪಳ್ಳಿ, ಸಿನ್ನೂರು, ಅಂಬೇನ್ಗಡ, ಕೇರಳ ಎಲ್ಲ ಮಾರ್ಕೆಟ್ ಹೋಗ್ತಿರ್ತೀವಿ ಸರ್. ನಮ್ಗೆ ಮರಿ ಯಾರಿಗಾರು ಬೇಕಾದ್ರೆ ಅಲ್ಲಿಗೆ ಬಂದ್ರೆ ನಾವು ನಮಗೂ ಇರ್ತಾವ ಸರ್. ನಮ್ಗೆ ಇಲ್ಲಾಂದ್ರೆ ಬೇರೆ ಕಡೆ ತರಿಸ್ಕೊಡ್ತೀವಿ ಸರ್. ಇವಾಗ ಹೆಂಗೆ ಸರ್ ಮಾರ್ಕೆಟ್? ಇವರ ಪರವಾಗಿಲ್ಲ, ಒಂದು ಮೀಡಿಯಮ್ ಆಗೈತೆ ಸರ್. ನಾಳೆ ಅಮಾಸೆ ಐತೆ ಅಂತ ಹೇಳಿ. ಅಮಾಸೆ ಐತೆ ಸರ್. ಮತ್ತೆ ಈಗ ಚಳಿ ಒಂದ್ ಐತಲ್ ಸರ್, ಸಾಗಾಣಿಕೆ ಮಾಡಕ್ ಜನ ಅದಿರ್ತಾರೆ ಸರ್. ಮರಿ ಗ್ರೋತ್ ಬರಲ್ಲ, ಇದು ಚಳಿ ಒಂದ್ ಇರ್ತದ, ಮರಿ ಕಾಯಿಲೆ ಜಾಸ್ತಿ ಬರ್ತಾವ ಅಂತ ಹೇಳಿ ಮರಿ ತಗೊಳೋರ್ ಕಡಿಮೆ ಐತೆ ಸರ್ ಈಗ. ಹಂಗಾಗಿ ಮರಿ ರೇಟ್ ಡೌನ್ ಐತೆ ಸರ್ ಈಗ. ಸರ್ ಈಗ ಒಂದು 3.5-4 ತಿಂಗಳು ಮರಿಗಳನ್ನ ತಗೊಂಡು ಸಾಕಕ್ಕೆ ಒಳ್ಳೆ ಟೈಮ್ ಸರ್? ಒಳ್ಳೆ ಟೈಮ್ ಐತೆ ನೋಡಿ ಸರ್. ಈಗ 3.5-4 ತಿಂಗಳು ಈಗ ನಮ್ಮ ಒಂದ್ ತಿಂಗಳ ಮುಂಚೆ ಸರ್ 7,000, 7,200 ಏಳುವರೆಗಂತ ಮರಿ ಐತ್ರಿ. ಈಗ 6,000, 6,200 ಒಳ್ಳೆ ಟಾಪ್ ಮರಿ ಆದ್ರೆ 6 ವರ್ಷ ತನಕ ಸಿಗ್ತದೆ ಸರ್. ಎಷ್ಟ್ ತಿಂಗಳು ಸಾಕಿದ್ರೆ ಸಾಕು ಸರ್ ಮಾರ್ಕೆಟಿಗೆ ತರಬಹುದು? ಇದನ್ನ ಒಂದು 4-5 ತಿಂಗಳು ಸಾಕು. ಇದನ್ನ 3 ತಿಂಗಳು ಸಾಕಿನ ಕೊಡ್ತಾರೆ ಸರ್. ಇಲ್ಲ ಅಮ್ಮಿನಗಡದಾಗಾದ್ರೆ ಬಕ್ರಿ ತನಕನು ಸಾಕಿ ಮಾರ್ತಾರೆ ಸರ್. ಅಂದ್ರೆ ಒಂದ್ ವರ್ಷ ಸಾಕ್ಬೇಕೇನ್ರಿ ಅಮ್ಮಿನಗಡ? ಅಮ್ಮಿನಗಡ ಆದ್ರೆ ಇದು ಅವ್ರ ಇಷ್ಟ ಸರ್. ಅವ್ರು ಬಕ್ರಿ ಟೈಮ್ಗೆ ಸಾಕು, ಬಕ್ರಿ ಅಂತೇಳಿ ಸಾಕಿದ್ರೆ ಒಂದ್ ವರ್ಷ ತನಕನು ಸಾಕ್ತಾರೆ. ಇಲ್ಲ ಮಟನ್ ಪರ್ಪರಿ ಸಾಕ್ರಿ ಅಂದ್ರೆ ಒಂದ್ 3-3.5 ತಿಂಗಳು ಸಾಕಿದ್ರು ಒಂದ್ 10,000-11,000 ಹೆಂಗಾರು ಮಾರೇ ಮಾರ್ತಾರೆ ಸರ್. ಬ್ಯಾಚ್ ಮಾಡ್ಕೊಂಡು ಸಾಕೋರು 3 ತಿಂಗಳ ಸಾಕ್ತಾರೆ, ಬಕ್ರಿ ಅಂತ ಸಾಕೋರು 1 ವರ್ಷ ಸಾಕ್ತಾರೆ ಸರ್. ಇದು ಅಮ್ಮಿನಗಡ ಬೈಸ್ಕೊಂಡು ಸಾಕ್ಬೋದ? ಬೈಸ್ಕೊಂಡು ಸಾಕ್ಬೋದು, ಫಾರ್ಮ್ ಎಲ್ಲ ಸಾಕ್ಬೋದು ಸರ್. ಏನಪ್ಪ ಹಸಿ ಮೇವ್ ಒಂದು ಟಚ್ ಮಾಡ್ಬಿಡ್ ಸರ್. ಹಸಿ ಮೇವ್ ಟಚ್ ಮಾಡ್ಬಿಟ್ರ ಗ್ರೋತಿಂಗ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಸರ್. ಮರಿ ಇಮಿಡಿಯೇಟ್ಲಿ ಬಸ್ ಬಿಡುತ್ತೆ ಸರ್. ಅದು ಬಸ್ ಬಿಡ್ತಾ ನಾನು ಎಲ್ಲಾ ರೈತರಿಗೆ ಹೇಳೋದೇನಂದ್ರ, ಆಲ್ಮೋಸ್ಟ್ ಇವ್ನು ಮರಿ ತಗೊಂಡೋಗಿ ಫಾರ್ಮ್ ಹಾಕಿಂದೆ ಏನಪ್ಪ ಮೆಕ್ಕೆಜೋಳ, ಸೋಯಾಫೀಡ್, ಕಡ್ಲೆ ಹಿಂಡಿ ಒಂದು ಹಾಕ್ಬೇಕು ಸರ್. ಮತ್ತೆ ಶೇಂಗಾ ಒಟ್ಟು ಸೈಲೇಜ್ ಕೊಡ್ಬೇಕು ಸರ್. ರಾಗಿ ಕಟ್ಟಿ ಒಂದು ಕೊಡ್ಬೇಕು. ಮತ್ತೆ ಹಸಿಮೆ ಟಚ್ ಮಾಡ್ಬಿಟ್ರ ಮರಿ ಸರಿ ಬಿಡ್ತದೆ ಸರ್. ಹಸಿಮೆ ಬಿಡ್ತಲ್ಲ ಅದು ಹೊಟ್ಟೆ ನೋವು ಬಂದ್ಬಿಟ್ಟು ಎಲ್ಲ ಸರಿ ಬಿಡ್ತದೆ ಸರ್ ಮರಿ. ಈಗ
ಎಲ್ಲಾ ಕಡೆಯಿಂದನು ಫೋನ್ ಮಾಡ್ಕೊಂಡ್ ಬರ್ತಾರೆ ಸರ್. ಸರ್ ಬೆಂಗಳೂರು, ಗೌರಿಬಿದನೂರು, ಮಂಡ್ಯ, ಮೈಸೂರು, ಆಲ್ ಓವರ್ ಕರ್ನಾಟಕದಲ್ಲಿ ಬರ್ತಾರೆ ಸರ್. ಎಲ್ಲಾ ಮಾರ್ಕೆಟ್ ಫೋನ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಸರ್. ನಮ್ಮ ವಾರ ಒಂದ್ 45 ಮರಿ 100 ಮರಿ ತನಕ ಇರ್ತಾವ ಸರ್. ಮರಿನ ನಮ್ಮ ಸರ್ ನಮ್ಮ ಇಲ್ಲ ಅಂದ್ರೆ ಬೇರೆ ಕಡೆ ತರಿಸ್ಕೊಡ್ತೀವಿ ಸರ್. ಆ ಮರಿ ಬಗ್ಗೆ ಫೀಡ್ ಇಂದ ಆಗಿರ್ಬೋದು ಏನಾಗಿರ್ಬೋದು ಇದೇ ಇದೆ ವಾಲ್ಮೀಕಿ ಮೆಡಿಕಲ್ ಇದರಲ್ಲೇ ನಾನು ಫೀಡ್ ವ್ಯಾಕ್ಸಿನ್ ಎಲ್ಲ ಇದರಲ್ಲೇ ಅವ್ರಿಗೆ ತಗ ಕೊಡ್ತೀನಿ ಸರ್. ಹೊಸದು ವೆಹಿಕಲ್ ವ್ಯವಸ್ಥೆ ಎಲ್ಲ ನೀವೇ ಮಾಡ್ತೀರಾ? ನಾವೇ ಮಾಡ್ಕೊಡ್ತೀವಿ, ಇಲ್ಲೇ ಇರ್ತಾವ ಸರ್ ಯಾವನ ಗಾಡಿ ಎಲ್ಲ ಮಾಡ್ಕೊಡ್ತೀನಿ ಸರ್. ಹೊಸದಾಗಿ ಬರೋ ರೈತರು ಏನಂದ್ರೆ ಇಲ್ಲೇ ಮರಿನೂ ಇಲ್ಲೇ ಸಿಗ್ತಾವ ಸರ್, ಮತ್ತೆ ಅದ್ರದ್ದು ವ್ಯಾಕ್ಸಿನ್ ಆಗಿರ್ಬೋದು ಮತ್ತೆ ಫೀಡ್ ಆಗಿರ್ಬೋದು ಎಲ್ಲ ನಮ್ಮ ವಾಲ್ಮೀಕಿ ಮೆಡಿಕಲ್ ಅಲ್ಲೇ ಸಿಗ್ತಾವ ಸರ್. ಸರ್ ಇದು ಇದಕ್ಕೂ ಹಸಿ ಮೇವು ಕೊಡಬಾರ್ದಾ? ಇದು ಕೊಡ್ಬಾರ್ದು, ಹಸಿ ಮೇವು ಕೊಟ್ಬಿಟ್ರೆ ಅದು ಕೆಟ್ಟ ಬಿಡುತ್ತೆ ಸರ್. ಒಣಮೇವು ಅಂದ್ಮೇಲೆ ಒಣಮೇವು ಹೆಂಗ್ ಹೆಂಗ್ ತಿಂದು ನೀರ್ ಕುಡಿದೈತಲ್ ಸರ್, ಬರೀ ಗ್ರೋತಿಂಗ್ ಪಾಸ್ ಆಗುತ್ತೆ ಸರ್ ಅದು. ಸರ್ ಈಗ ನಿಮ್ಮತ್ರ ಇನ್ನಷ್ಟು ಮಾಹಿತಿ ಪಡ್ಕೋಬೇಕು ಅಥವಾ ಮರಿಗಳನ್ನ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಾ? ಸರ್ ನಮ್ಮ ಫೋನ್ ನಂಬರ್ ಏನೇ ಇದ್ರು ಫೋನ್ ಮಾಡಿ ಸರ್. ಫಾರ್ಮ್ ಇಂದ ಆಗಿರ್ಬೋದು ಮತ್ತೆ ಮರಿ ಬಗ್ಗೆ ಆಗಿರ್ಬೋದು, ಫೀಡ್ ಇಂದ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು, ಮತ್ತೆ ಇಲ್ಲಿ ಬಂದ್ಮೇಲೆ ಗಾಡಿದಾಗಿರ್ಬೋದು, ಮರಿದಾಗಿರ್ಬೋದು ಏನೇ ಇದ್ರು ನಾವು ಮಾಡ್ಕೊಡ್ತೀನಿ ಸರ್. ಫೋನ್ ನಂಬರ್ 8088938325 80 83 93 85 ಸರ್. ಏನೇ ಇದ್ರು 24 ಗಂಟೆ ಎಲ್ಲ ಯಾವಾಗಾದ್ರೂ ಫೋನ್ ಮಾಡಿ ಸರ್. ಯಾವ ಮಾರ್ಕೆಟ್ ಅಲ್ಲಿ ಆದ್ರೂ ಫೋನ್ ಮಾಡ್ರಿ. ನಿಮ್ಗೆ ವೈಟ್ ಮರಿ ಅಂದ್ರೆ ವೈಟ್ ಮರಿ ಇರ್ತಾವ, ಕೆಂಗ್ ಮರಿ ಅಂದ್ರೆ ಕೆಂಗ್ ಮರಿ ಇರ್ತಾವ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ, ಇಲ್ಲಿರುವಂತಹ ಕುರಿ ಟಗರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ಯಂಕಪ್ರ ಸರ್. ಯಾವ ರಾಣ? ಬೀದ್ನಾಳ. ಬೀದ್ನಾಳ. ಇವಾರ ಹೆಂಗಿದ್ದಣ್ಣ ಮಾರ್ಕೆಟ್? ಮಾರ್ಕೆಟ್ ಮಾಲೆ ಮೇಲೆ ಹತ್ತಿರ ಸರ್. ಏನಾದ್ರು ಹೇಳ್ತೀರಣ್ಣ ಟಗರ್ಗೆ? 32 ಸರ್. 32 ಎಷ್ಟಲ್ಲಿಂದ ಐತಣ? ಆರಲ್ಲಿಂದ ಸರ್. ಆರಲ್ಲಿಂದ ಐತಿ. ಇಲ್ಲ ಐತಲ್ಲ ಇದೊಂದು ಐತಾ ಇಲ್ಲ ಏನ ಊರ ಕೊಡವ ಇದಾವಣ? ಕೊಡವು ಅದಾವ್ರಿ ಸರ್. ಮರ್ಯಾದವ್ ಮರ್ಯಾದವೇನ್ರಿ? ಹ್ಞೂ ಸರ್. ಏನ್ ಬರೀ ಟಗರ ಕುರಿ ಅಷ್ಟೇ ಸಾಕ್ತೀರ ಇಲ್ಲ ಆಡ್ಗಿಡಿಯನ್ನ ಸಾಕ್ತೀರಣ? ಟಗರ ಕುರಿ ಹೊಸದವ್ರಿ ಸರ್. ಇವಾರ ಹೆಂಗೈತಣ್ಣ ಮಾರ್ಕೆಟು? ಎಲ್ಲ ಸರ್ ತುರುಕಿಲ್ ಶಾಂತಿ. ಯಾಕ ಡಿಮ್ ಐತ್ರಿ? ಅಲ್ಲ ಅಲ್ಲ ಯಾಕ ನಾ ಎಮ್ಎಸ್ ಐತಿ ಮಾಲ್ ಕರ್ಗಲ್ರಿ ಸರ್. ಮಾತಾಡ್ತೀರ ಅಣ್ಣ? ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನಿಂಗಪ್ಪ. ನಿಂಗಪ್ಪ ಯಾವ್ರ? ಸುಳಿಬಾಯ್. ಸುಳಿಬಾಯ್. ಅಲ್ಲಿಂದ ಎಲ್ಲಿ ಬಂದಿರಿ? ಹ್ಞೂ. ವಾರ ವಾರ ಬರ್ತಾ ಇರ್ತೀರಿ ಮಾರ್ಕೆಟ್ಗೆ? ಹ್ಞೂ ರೀ. ಇವಾರ ಹೆಂಗೈತಿ ಮಾರ್ಕೆಟು? ಡಲ್ ಐತ್ರ. ಡಲ್ ಐತೆ? ಯಾಕ ಯಾಕಂದ್ರೆ ಎಷ್ಟಲ್ಲಿಂದ ನಾನು ಟಗರ ಇದನ್ನ ಅಲ್ಲಿ ಮೇಲೆ ಅದ ಇದು ಇದು ಹಾಲು ಮಾಡಿಲ್ಲ ಅದು ಹಾಲು ಮಾಡೈತ್ರಿ. ಹಾಲು ಮಾಡೈತೆ ಎಷ್ಟಲ್ಲಿಂದ? ಎರಡಲ್ಲ ಎರಡಲ್ಲ ಐತಿ. ಏನ್ ರೇಟ್ ಹೇಳ್ತೀರಿ? ಇದು 32 45. 32 ಇದು 45. 45 ಹೇಳ್ತೀರಿ? ಹ್ಞೂ. ಏ ಒಂದೇ ಸಂತಿಗೆ ಹೋಗ್ತಿರ್ತೀರ ಬೇರೆ ಬೇರೆ ಸಂತಿಗೆಲ್ಲ ಹೋಗ್ತಿರ್ತೀರಿ? ಉಷ್ಣು ಶಾಂತಿ ಹೋಗ್ತೀರಿ? ಉಷ್ಣು ಶಾಂತಿ ಹೋಗ್ತೀರಿ? ಹಾ ಕುಷ್ಕಿ ಸಂತಿಗೆ ಹೋಗ್ತೀರಿ. ಇಲ್ಲದಾವಲ್ಲ ಎರಡೆ ಟಗ್ರ ಅದ ಇನ್ನ ಕೊಡವೇನಣ್ಣ? ಇದಾವ ಇನ್ನ ಅದಾವ್ರಿ ಇನ್ನ ಅದಾವ್ರಿ. ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಎಲ್ಲಾದ್ರ ಟಗರ್ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ತೋರ್ ಹೊಡ್ಕೊ ಹೇಳ್ರಿ. 99 0 2 7 5 6 4 6 3. ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ನಮಸ್ತೆ ಅಣ್ಣ. ಸರ್ ನಿಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಏನ್ ಬೇಗ? ನಿಮ್ಮ ಹೆಸರು? ಪೂಜೇಶ್ ಅಣ್ಣ. ಯಾವೂರು? ನಮ್ದು ಚಿಕ್ಕಮನೆ ಅಣ್ಣ. ಏ ವಾರ ವಾರ ಬರ್ತಾ ಇರ್ತೀರಿ ಮಾರ್ಕೆಟ್ಗೆ? ಅಣ್ಣ ವಾರ ವಾರ ಬರ್ತಾ ಇರ್ತೀವಿ. ಇಲ್ಲದವಲ್ಲ ಇವೆಲ್ಲ ನಿಮ್ಮವ? ನಮ್ಮವ ನಮ್ಮ ಸರ್. ಎಷ್ಟದಾವ್ ಇವು? 8 ಕುರಿ ಅದಾವ ಅಣ್ಣ. ಎಷ್ಟದಾವ? 8. ಏನ್ ರೇಟ್ ಹೇಳ್ತೀರಿ? ಇವು 8,000 ಹಂಗ ಹೇಳ್ತಾವಣ. 8,000 ಹೇಳ್ತೀರಿ? ಏನ್ ರೇಟ್ ಬಂದ್ರೆ ಬಿಡ್ತೀರಿ? ಹಾ ಬಿಡ್ತೀವಣ. ಅಲ್ಲ ಏನ್ ರೇಟ್ ಬಂದ್ರೆ ಬಿಡ್ತೀರಿ? 6,000 6,500 ಬಂದ್ರೆ ಬಿಡ್ತೀವಣ. ಏನ್ ಗೊಬ್ಬ ಇದಾವನ್ರಿ? ಹಾ ಗೊಬ್ಬ ಅದಾವಣ. ಏನ್ ಫಸ್ಟ್ ಸೋಲ ಇಲ್ಲ ಆಲ್ರೆಡಿ ಇದಾವಣ? ಇಲ್ಲದಾವಲ್ಲ. ಇಷ್ಟ ಅದಾವ ಇನ್ನ ಏನ ಕೊಡವ ಇದಾವ? ಇನ್ನ ಕೊಟ್ಟಿವಣ. ಈಗ ಇಷ್ಟ ಅದಾವಣ. ಇಷ್ಟ ಅದಾವ. ಅಲ್ಲ ಊರಾಗ ಇನ್ನ ಅದಾವ? ಹಾ ಊರಾಗ ಅದಾವಣ. ನೀವೇನ್ ಸಾಕಿ ಮಾರ್ತಿರಲ್ಲ ತಂದ್ ಮಾರ್ರಿ? ನಾವು ಸಾಕಿ ಮಾರ. ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ ಹತ್ರ ಕುರಿಗಳನ್ನ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಿ? ಹಾ ಹೇಳ್ತೀವ. ಹೇಳ್ರಿ ನಂಬರ್ ಹೇಳ್ರಿ. 6362649179. ಮೆಲ್ಲ ಕೇಳ್ರಿ. 6362649179. ಓಕೆ, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಶರತ್ ಅಂತ. ಶರತ್ ಅಂತ. ಯಾವ ಊರಣ? ಕರ್ಟ್ಗೆ. ಕರ್ಟ್ಗೆ? ಅಲ್ಲ ಎಷ್ಟ್ ತಿಂಗಳು ಅದಾವಣ ಅವೆಲ್ಲ ಆಡು ಮರಿಗಳು? 17 17 17 ಎಷ್ಟ್ ತಿಂಗಳು ಅದಾವ ಇವು? ಇದು ಅದಾವ
ನಾಲ್ಕು ನಾಲ್ಕೂವರೆ ಐದು ತಿಂಗಳದ. ಏನ್ ರೇಟ್ ಹೇಳ್ತೀರಾ ನೀವು? ಐದುವರೆ ಅದ ನೋಡೋಣ. ಐದುವರೆ ಹೇಳ್ತೀರಿ? ಹಾಂ. ಇಲ್ಲ ಎಷ್ಟದವ ಇನ್ನ ಊರಾಗ? ಏನ ಇದಾವಣ? ಅದಾವಣ. ಏನ ಊರಾಗ ಅದಾವ ಇವಡೆ ನೋಡ್ಬಿಟ್ಟು ನಿಮ್ ಹತ್ರ ಮರಿ ತಗೋಬೇಕಾದ್ರೆ ಒಂದ್ ಫೋನ್ ನಂಬರ್ ಹೇಳ್ತೀರಿ ಹೇಳ್ರಿ. ಹಾ ನಂಬರ್ ಅಣ್ಣ? ಹಾ ಹೇಳ್ರಿ. ಹಾ ಹುಡುಕರ್ 9353 199 304. ಹಾ ವಾರ ವಾರ ಬರ್ತಾ ಸ್ವಲ್ಪ ಮಾರ್ಕೆಟ್ ಲೈಟ್ ಆಗೈತೆ ಸ್ವಲ್ಪ ಡೌನ್ ಆಗ ಮೂವ್ಮೆಂಟ್ ಕಾಣುತ್ತೆ. ಡೌನ್ ಆಗ ಮೂವ್ಮೆಂಟ್ ನಾಳೆ ಅಮಾಸ್ ಐತೆ ಅಂತ ಹೇಳಿ ಫುಲ್ ಡೌನ್. ನಾಳೆ ಅಮಾಸ್ ಇರೋದಕ್ಕೋಸ್ಕರ ಫುಲ್ ಡೌನ್ ಕಾಣುತ್ತೆ. ಇನ್ನೊಂದು ಅರ್ಧ ಒನ್ ಅವರ್ ಏನಾದ್ರು ಹಂಗ ವ್ಯಾಪಾರ ಮಾಡ್ತಾ ಇರ್ಬೇಕಣ. ಯಾರು ಬರ್ತಾ ಇಲ್ಲ, ಹಂಗ ಕೇಳ್ತಾರ ಬರ್ತಾರ ಹೋಗ್ತಾ ಇರ್ತಾರ. ಏನ್ ತಮಿಳ್ನಾಡಿಂದ ಜಾಸ್ತಿ ಜನ ಬರ್ತಾ ಇಲ್ಲ? ಸೀಸನ್ ಇಲ್ಲ. ಹೌದು, ಈ ಸೀಸನ್ ಇಲ್ಲ. ಸೀಸನ್ ಇದ್ರೆ ಬರ್ತಾ ಇರ್ತಾರ. ಸೀಸನ್ ಬೇರೆ ಇಲ್ಲವಲ್ಲ, ಹಂಗಾಗಿ ಬರ್ತಾ ಇಲ್ಲ. ಸೀಸನ್ ಸ್ಟಾರ್ಟ್ ಆದ್ರೆ ಎಲ್ಲರೂ ಬರ್ತಾರ. ಆಗ್ಲ ಇದೊಂದೇ ಸಂತಿಗೆ ಬರ್ತಾ ಇರ್ತಾರ? ಸಿನ್ನೂರು ಮತ್ತೆ ಕುಕ್ಕನಪಾಳ್ಯ ಬರ್ತೀನಣ. ಮತ್ತೆ ಯಾದಗಿರಿ ಸೈಡ್ ಹೋಗ್ತಿರ್ತೇನೆ ಮುಂಚೆಗೆ. ಆ ಕಡೆ ಈ ಕಡೆ ಓಡಾಡ್ತಿರ್ತೇನೆ ಮೂರ್ ಲಕ್ಷ ಅಂತೆ ವಾರದಲ್ಲಿ. ಸರ್, ಎಷ್ಟಂತ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸುರೇಶ್. ಯಾವ ಊರಣ? ಸುಳೆಬಾಯಿ. ಸುಳೆಬಾಯಿಂದ ವಾರ ವಾರ ಬರ್ತಾ ಇರ್ತಾರಣ? ಹಾ, ವಾರ ವಾರ ಕೂಗನಪಳ್ಳಿಗೆ. ಕೂಗನಪಳ್ಳಿ ವಾರ. ಎಷ್ಟದಣ ಇಲ್ಲಿ ಟಗ್ರು? ಟಗ್ರು ಹೊಟ್ಟೆ ಟೋಟಲ್ ಆರಕ್ಕೆ ಬಂದಿರಿ. ಆರಕ್ಕೆ ಬಂದಿರಿ? ಏ ಮರಡ್ ಆಗ್ಯಾವ್ರಿ? ಒಂದೇ ಒಂದೇ ಕೊಟ್ಟಿದ್ವಿ. ಒಂದೇ ಕೊಟ್ಟಿರಿ? ಇಲ್ಲಿ ಏನ್ ರೇಟ್ ಹೇಳ್ತೀರಣ? ನಾವು ಜೋಡಿ ಒಂದು 55 ಐತೆ. ಜೋಡಿ 55? ಹ್ಮ್. ಎಷ್ಟಲ್ಲಿ ಅದಾವ? ಎರಡಲ್ಲ ನಕಲ್ ಎರಡಲ್ಲ ಅದಾವ. ಏನ್ ಈ ವಾರ ಹೆಂಗೈತಲ್ಲ ಮಾರ್ಕೆಟ್? ಡಲ್ಲಿ, ಫುಲ್ ಡಲ್ಲಿ. ನಾಳೆ ಅಮಾಸ್ ಅಂತ ಐತೆ. ಡಲ್ ಇದೆ. ಎಷ್ಟದವ್ರ ಕೊಡವ ಇದಾವ್ರಿ? ಕೊಡವ ಇನ್ನೂ ಮೂರು. ಊರಾಗ? ಊರಾಗ ಇನ್ನೂ ಶೆಡ್. ವಿಡಿಯೋ ನೋಡ್ಬಿಟ್ಟು ಯಾರತ್ರ ಯಾರಾದ್ರು ನಿಮ್ಮ ಹತ್ರ ಟಗರು ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ನಂಬರ್ 636-7854-68. ಇನ್ನೊಂದ್ಸಲ ಮೆಲ್ಲಿ ಕೇಳ್ರಿ. 636-7854-68. ಓಕೆ, ಇಷ್ಟ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಎಲ್ಲಾರು ಕುತ್ಕಂತಪ್ಪ ಅವ್ರು ಎಲ್ಲ ಚಾಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ, ಮಾತಾಡ್ತೀನಿ ಸರ್. ನೀವು ತಗೋಕ್ ಬಂದಿರಲ್ಲ, ಮಾರಣ ನೀವು? ಸರ್, ನಾವು ತಗೋಕ್ ಬಂದಿವಿ. ಮಾತಾಡ್ತೀರಾ? ಇಲ್ಲಿ ಬರೀ ಹೊಸದಾಗಂತ ಕಾಣ್ತೀವಪ್ಪ.
ಸಾಕು.